ದೇಶದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಕಾಂಗ್ರೆಸ್ ಸರ್ಕಾರ ಬಂದ್ರೆ ಒಳ್ಳೇದಾಗ್ತದೆ. ಸಿದ್ದರಾಮಯ್ಯ ಒಳ್ಳೆ ಆಡಳಿತಗಾರರು, 13 ಬಜೆಟ್ ಅನ್ನು ಮಂಡಿಸಿದ್ದಾರೆ, ಮತ್ತೆ ಇನ್ನೂ ಹೆಚ್ಚಿಗೆ ಹೇಳಬೇಕು ಅಂದ್ರೆ ಕ್ಲೀನ್ ಹ್ಯಾಂಡ್ ಇದ್ದಾರೆ ನೋಡಿ. ದೇವರಾಜ ಅರಸು ನಂತರ ಯಾರಾದರೂ ಸರ್ಕಾರ ಕರ್ನಾಟಕದಲ್ಲಿ ಸರ್ಕಾರ ಆಳಿದ್ದಾರೆ ಅಂತ ಅಂದ್ರೆ ನಡೆಸಿದ್ದಾರೆ ಅಂತ ಅಂದ್ರೆ ಅದು ಏಕೈಕ ವ್ಯಕ್ತಿ ಸಿದ್ದರಾಮಯ್ಯ ಒಬ್ಬರೇ. ಈಗಿರುವಂತ ಪರಿಸ್ಥಿತಿನಲ್ಲಿ ಟ್ಯಾಕ್ಸ್ ಇರ್ಬೋದು, ಕರೆಂಟ್ ರೇಟು, ಪ್ರತಿಯೊಂದು ಜಾಸ್ತಿ ಆಗ್ತಲೇ ಇದೆ. ನಮಗೆ ಬರ್ತಾ ಇರೋಕ್ಕಂತ ಆದಾಯ ಏನಿದೆ ಅದಷ್ಟೇ ಇದೆ. ಪೈಣ್ಯ ಕೈಗಾರಿಕಾ ಪ್ರದೇಶಕ್ಕೆ ಇನ್ನೂ ಸ್ವಲ್ಪ ಒತ್ತು ಜಾಸ್ತಿ ಕೊಡಬೇಕು ಅಂತ ನರಳಿ 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 ಸಾಯ್ತಾ ಇದ್ದಾರೆ. ಫೆಸಿಲಿಟೀಸ್ ಇಲ್ಲ, ಇನ್ನೊಂದ್ ಕಡೆ ಕಾರ್ಮಿಕರ ಸಮಸ್ಯೆಗಳು, ಇನ್ನೊಂದ್ ಕಡೆ ರಾ ಮೆಟೀರಿಯಲ್ ಸಮಸ್ಯೆಗಳು, ಇನ್ನೊಂದ್ ಕಡೆ ಆರ್ಡರ್ ಸಮಸ್ಯೆ. ಸಣ್ಣ ಕೈಗಾರಿಕೆಗಳಿಗೆ ಇನ್ನೂ ಹೆಚ್ಚು ಸೌಕರ್ಯಗಳನ್ನ ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಏನು ಸಮಸ್ಯೆಗಳಿಗೆ ಪರಿಹಾರ ಗೌರ್ಮೆಂಟ್ ಕೊಡಬೇಕು. ಯಾವ ಗೌರ್ಮೆಂಟ್ ಬಂದ್ರೆ ನಿಮಗೆ ಯಾವ ಗೌರ್ಮೆಂಟ್ ಬಂದ್ರೆ ಎಲ್ಲರೂ ಅಷ್ಟೇನೆ, ಯಾರು ಬಂದ್ರೆ ಯಾರೇನು ಸೂತ್ರ ಏನಿಲ್ಲ. ಗೌರ್ಮೆಂಟ್ ಏನ್ ಮಾಡ್ಬೇಕು, 45 ಡೇಸ್ ಪೇಮೆಂಟ್ ಕಂಪಲ್ಸರಿ ಮಾಡ್ಬೇಕಂತ ಬಿಗ್ಗರ್ ಇಂಡಸ್ಟ್ರೀಸ್ ಏನಿದವು ಅವ್ರಿಗೆ ಆರ್ಡರ್ ಮಾಡ್ಬೇಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್, ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಎಸ್, ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರ, ಇಲ್ಲಿನ SRS ರೋಡ್ ನಲ್ಲಿ ನಾವಿದ್ದೀವಿ. ಇಲ್ಲಿ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಇದು. ಬನ್ನಿ, ಇಲ್ಲಿನ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೂಡ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ತಿಮ್ಮರಾಜು. ಸರ್, ಈಗ ಇಲ್ಲಿ ಸ್ಥಳೀಯವಾಗಿ ಯಾರು ಸರ್ MLA? ಸ್ಥಳೀಯವಾಗಿ MLA ಮನರತ್ನ. ಸೊ ಹೇಗನ್ಸುತ್ತೆ, ನೀವು ದಿನನಿತ್ಯ ನೋಡೋ ರೋಡು, ಓಡಾಡೋ ರಸ್ತೆ ಅಭಿವೃದ್ಧಿ ಆಗಿದೆಯಾ ಈ ಕ್ಷೇತ್ರ, ಈ ಏರಿಯಾ? ನಮ್ಮದು ಕೈಗಾರಿಕಾ ಪ್ರದೇಶ, ಇನ್ನು ನಮಗೆ ಕೈಗಾರಿಕಾ ಪ್ರದೇಶ ರಸ್ತೆಗಳೆಲ್ಲ ಅಭಿವೃದ್ಧಿ ಆಗಬೇಕು. ಆಗಬೇಕು ಇನ್ನು. ಯಾಕಂದರೆ ಇದು ಏಷ್ಯಾದಲ್ಲೇ ನಂಬರ್ 1 ಕೈಗಾರಿಕಾ ಪ್ರದೇಶ. ಇಲ್ಲಿ ಪ್ರತಿನಿತ್ಯ ಸಾವಿರಾರು ಜನ ಹೊರಗಡೆಯಿಂದ ವಿದೇಶಿ ಕಸ್ಟಮರ್ಸ್ ಎಲ್ಲ ಓಡಾಡ್ತಾರೆ ಅವರು. ಹಾಗಾಗಿ ನಮ್ಮ ರಸ್ತೆಗಳು ಮತ್ತು ನಮ್ಮ ಇನ್ನು ಇನ್ಫ್ರಾಸ್ಟ್ರಕ್ಚರ್ ವ್ಯವಸ್ಥೆ ಇನ್ನೂ ಚೆನ್ನಾಗಿ ಆಗಬೇಕು. ಸೊ ಇದ್ರ ಬಗ್ಗೆ ಏನಾದರೂ ಶಾಸಕರಿಗೆ ಏನಾದರೂ ಗಮನಕ್ಕೆ ತರೋ ಪ್ರಯತ್ನ ಏನಾದರೂ ನಡೆದಿದೆಯಾ, ಏನು ಹೇಳಿದ್ದಾರೆ ಶಾಸಕರು? ಇರುತ್ತೆ ಸರ್, ನಮಗೆ ನಮ್ಮದು ಬಂದು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ. ನಾವಿಲ್ಲಿ ನಮ್ಮ ಸ್ನೇಹಿತರೆಲ್ಲ ಸೇರಿ ಟೀ ಕುಡಿಯೋಕ್ಕೆ ಬರ್ತೀವಿ. ಈಗ ಟೀ ಕುಡಿತಾ ಇದ್ದೀವಿ. ಆಲ್ಮೋಸ್ಟ್ ಬರ್ತಾ ಇರ್ತೀರಾ ಸರ್, ನೋಡ್ತೀರಾ? 25 ವರ್ಷದಿಂದ ನಾವು ಇಲ್ಲೇ ಕೈಗಾರಿಕೆ, ನಾನು MLSO ಇಂಡಸ್ಟ್ರಿಯಲಿಸ್ಟು, ನಮ್ಮ ಇವರು ವೇಣುಗೋಪಾಲ್ ಅವರು ಇಂಡಸ್ಟ್ರಿಯಲಿಸ್ಟು, ಮುತ್ತೂರು ಅವರು ಇಂಡಸ್ಟ್ರಿಯಲಿಸ್ಟು, ಸಂಜೀವ್ ಇದ್ದಾರೆ ಅವರು ಇಂಡಸ್ಟ್ರಿಯಲಿಸ್ಟೇ, ನಾವೆಲ್ಲ ಇಲ್ಲಿ ಇಂಡಸ್ಟ್ರಿಯಲಿಸ್ಟ್ಗಳು. ಸಾಯಂಕಾಲ ಸಂಜೆ ಟೀ ಕುಡಿಯೋಕ್ಕೆ ಬಂದಿದ್ದೀವಿ. ಈಗ 25 ವರ್ಷದಿಂದ ಏನೋ ಚೇಂಜಸ್ ಆಗಿದೆಯಾ ಈ ರಸ್ತೆಗಳು, ಇನ್ಫ್ರಾಸ್ಟ್ರಕ್ಚರು? ಯಾಕಂದ್ರೆ ಹೇಳಿದ್ರೆ ಸ್ಥಳೀಯವಾಗಿ MLA ಅವರು 2 ಸಾರಿ ಗೆದ್ದಿದ್ದಾರೆ, 3 ಸಾರಿ ಬೈಲೆಕ್ಷನ್ ಸೇರಿದ್ರೆ. ಇದೇ ಸರ್ ನನ್ನ ವೈಯಕ್ತಿಕ ಅಭಿಪ್ರಾಯ, ಪೀಣ್ಯ ಕೈಗಾರಿಕಾ ಪ್ರದೇಶಕ್ಕೆ ಇನ್ನೂ ಸ್ವಲ್ಪ ಒತ್ತು ಜಾಸ್ತಿ ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಎಸ್ ಸರ್, ಈಗ ರಾಜ್ಯದಲ್ಲಿ BJP ಸರ್ಕಾರ ಇದೆ, ಸೊ ನೀವು ಇಂಡಸ್ಟ್ರಿಯಲಿಸ್ಟು, ಏನು ಹೇಳ್ತೀರಿ? ಸರ್, ಈಗ ನಮಗೆ ಚಿಕ್ಕ ಕೈಗಾರಿಕೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ತುಂಬ ಪ್ರಾಬ್ಲಮ್ಗಳಿದ್ದಾವೆ. ಒಂದು ರಾ ಮೆಟೀರಿಯಲ್ ಇರ್ಬೋದು, ಕೆಲಸದ ಕಾರ್ಯಗಳು, ಕಾರ್ಯಕರ್ತರುಗಳು, ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರು ಇರ್ಬೋದು, ಅಧಿಕಾರಿಗಳು, ಮತ್ತು ಅಲ್ಲಿರೋವಂಥ ಕೆಲಸಗಾರ ಆಪ್ರೇಟರ್ಗಳು ಅಂತಂದರೆ ಏನೇನು ಕೆಲಸಗಾರರು ಯಾರು ಇದ್ದಾರೆ, ಹೆಚ್ಚಿಗೆ ಹೊರಗಡೆಯಿಂದ ಬರೆದಿರೋರೇ ಇದ್ದಾರೆ, ವಲಸೆ ಬಂದಿರೋರೇ ಇದ್ದಾರೆ. ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು ಅಂತಂದರೆ ಕೆಲಸ ಕಾರ್ಯಗಳಿಗೆ ಇದಾಗಬೇಕು ಅಂತೇಳಿದ್ರೆ ಮೊದಲು ಈಗಿರೋವಂಥ ಸ್ಟೀಲ್ ಅಥವಾ ಏನು ನಮ್ಮ ಕೈಗಾರಿಕೆಗಳಿಗೆ ಬೇಕಾಗಿರೋವಂಥ ರಾ ಮೆಟೀರಿಯಲ್ ಏನಿದೆ, ಈಗೇನು ತುಂಬ ಫ್ಲಕ್ಚುಯೇಷನ್ ಇದೆ ರೇಟ್ನಲ್ಲಿ. ಆ ರೇಟ್ಗಳು ಏನಿದೆ ಈಗ ಒಂದು ಸ್ಟೆಬಿಲೈಸ್ ಆಗಿಲ್ಲ. ನಮ್ಗೆ ಆರ್ಡ್ರ್ ಬೇಕು ಅಂತಂದರೆ ಹಳೆ ಆರ್ಡ್ರ್ ತಗೊಂಡಿರೋ ಸ್ಪೆಷಲ್ ಆರ್ಡ್ರ್ ಸ್ಪೆಷಲ್ ಆರ್ಡ್ರ್ ಆ ರೇಟ್ಗಳಿಗೆ ಅಂತ ಹೋದರೆ ಯಾರೂ ನಮ್ಗೆ ಆರ್ಡ್ರ್ ಕೊಡೋದಿಲ್ಲ, ಆ ರೇಟ್ ಸಿಕ್ಕೋದಿಲ್ಲ, ಅದು ಮಾಡೋಕ್ಕಾಗಲ್ಲ. ಕೈಗಾರಿಕೆಗಳು ತುಂಬ ಇದೆ, ಮತ್ತು ಈ ಟ್ಯಾಕ್ಸ್ಗಳು ಈಗಿರೋವಂಥ ಪರಿಸ್ಥಿತಿನಲ್ಲಿ ಟ್ಯಾಕ್ಸ್ ಇರ್ಬೋದು, ಕರೆಂಟ್ ರೇಟು, ಪ್ರತಿಯೊಂದು ಜಾಸ್ತಿ ಆಗ್ತಲೇ ಇದೆ. ನಮಗೆ ಬರ್ತಾ ಇರೋಕ್ಕಂಥ ಆದಾಯ ಏನಿದೆ ಅದಷ್ಟೇ ಇದೆ. ಇನ್ನು ಬೇಕಾಗಿರೋವಂಥ ಖರ್ಚುಗಳು ಮಾತ್ರ ಅಡಿಷನ್ ಆಗಬೇಕಿರೋ ಕರೆಂಟ್ ಇರ್ಬೋದು, ವಾಟರ್ ಇರ್ಬೋದು, ಪ್ರತಿಯೊಂದು ಜಾಸ್ತಿ ಆಗ್ತಾ ಇದೆ. ಅದಾದರೆ ಮೂಲಭೂತ ಸೌಕರ್ಯಗಳೇನಿದ್ದಾವೆ ಇನ್ಕ್ರೀಸ್ ಆಗಲೇಬೇಕು. ಮೂಲಭೂತ ಸೌಕರ್ಯಗಳು ಬಂದರೆ ನಿಜವಾಗ್ಲೂ ಕಾರ್ಯಕರ್ತರುಗಳಿಗೆ ಬೇರೆಯವ್ರಿಗೆ ಕೆಲಸ ಕೊಡಲಿಕ್ಕೆ ಅವ್ರಿಗಂತೂ ಓನರ್ಗಳು ಇನ್ನೂ ಮುಂದೆ ಬರಬೇಕಂತ ಕಷ್ಟಪಡಬೇಕಾಗಿದೆ ಮುಂದೆ. ಇನ್ನು BJP ಸರ್ಕಾರ ಈಗ ಪ್ರೆಸೆಂಟ್ ಏನಿದೆ ಅದಕ್ಕೆ ಅದ್ರ ಬಗ್ಗೆ ಹೇಳ್ತಿದ್ದೀನಿ. ಅವ್ರು ಹೇಳ್ತಿದ್ದಾರೆ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ಸ್ ಎಲ್ಲ ಬರ್ತಾ ಇದೆ, ಇನ್ನು ಗ್ಲೋಬಲಿ ಕೂಡ ನಾವು ಕಾಂಪಿಟೇಟರ್ ಕೊಡೋಷ್ಟು ಬಲಿಷ್ಠವಾಗಿದ್ದೀವಿ ಅಂತ ನೀವೇನು ಹೇಳ್ತೀರಿ? ಈಗ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತೀರಾ, ಓಕೆನಾ, ಒಪ್ಕೊಳ್ತೀನಿ, ಮೇಕ್ ಇನ್ ಇಂಡಿಯಾ ಇಲ್ಲ ಅಂತ ಹೇಳಲ್ಲ. ಈಗ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇರ್ತಕ್ಕಂಥ ಟಾಟಾ ಸ್ಟೀಲ್ ಇರ್ಬೋದು, ಜಿಂದಾಲ್ ಇರ್ಬೋದು,
ಮತ್ತು ಯಾರ್ಯಾರು ಮುಂಚೂಣಿ ಸ್ಟೀಲ್ ಘಟಕಗಳಿದೆಯಲ್ವಾ ಅವರೆಲ್ಲರೂ ಎಕ್ಸ್ಪೋರ್ಟ್ ಮಾಡ್ತಾರೆ ನಮ್ಮ ಲೋಕಲ್ಗೆ ಡೊಮೆಸ್ಟಿಕ್ಗೆ ಮೆಟೀರಿಯಲ್ ಸಪ್ಲೈ ಶಾರ್ಟೇಜ್ ಮಾಡ್ತಾರೆ ಶಾರ್ಟೇಜ್ ಮಾಡಿದ ತಕ್ಷಣ ಇಲ್ಲಿ ಲೋಕಲ್ ಡೀಲರ್ಸ್ ಇರ್ಬೋದು ಲೋಕಲ್ ಇವ್ರು ಇರ್ಬೋದು ರೇಟ್ ಇನ್ಕ್ರೀಸ್ ಫ್ಲೆಕ್ಸಿವೇಷನ್ ಜಾಸ್ತಿ ಮಾಡ್ತಾರೆ ಕೈಗಾರಿಕೆಗಳಿಗೆ ಈ ಫ್ಲೆಕ್ಸಿವೇಷನ್ ಇತ್ತು ಅಂತ ಅಂದಾಗ ಕೈಗಾರಿಕೆಗಳಿಗೆ ಸ್ಟೇಬಿಲಿಟಿ ಸ್ಟೇಬಲ್ ಸಿಗೋದಿಲ್ಲ ನಾವು ಈಗ ನಮಗೊಂದು ಆರ್ಡರ್ ಬರೋದು ಆರು ತಿಂಗಳ ಹಿಂದೆಗಡೆ ಬಂದಿರುತ್ತೆ ಸಿಕ್ಸ್ ಮಂತ್ ಬ್ಯಾಕ್ ಸೈಡ್ ಬಂದಿರುತ್ತೆ ನಾವು ಓಲ್ಡ್ ಪ್ರೈಸಲ್ಲಿ ತೊಗೊಂಡಿರ್ತೀವಿ ಸಡನ್ನಾಗಿ ಓವರ್ ನೈಟು ಅಥವಾ ಒಂದು 15 ದಿವಸದಲ್ಲಿ 10 ರೂಪಾಯಿ 15 ರೂಪಾಯಿ 20 ರೂಪಾಯಿ ಸ್ಟೀಲ್ ಪ್ರೈಸು ಜಾಸ್ತಿ ಮಾಡ್ತಾರೆ ನಮಗೆ ಅಲ್ಲಿ ಕಸ್ಟಮರ್ ಇನ್ಕ್ರೀಸ್ ಮಾಡಲ್ಲ ನಾವು ನಮ್ಮ ಕಸ್ಟಮರ್ಗೆ ಇನ್ಕ್ರೀಸ್ ಕೊಡಲ್ಲ ಸೊ ಹೀಗಾಗಿ ಏನಾಗ್ತಾ ಇದೆ ಬಿಟ್ವೀನ್ನಲ್ಲಿ ಸಣ್ಣ ಕೈಗಾರಿಕೆಗಳು ನಾನು ಹೇಳ್ತಾ ಇರೋದು ನಾವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಬಂದಿರೋದ್ರಿಂದ ಮಧ್ಯಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಏನು ಇವತ್ತು ಸಫರ್ ಪಡ್ತಾ ಇದ್ದಾವೆ ಅಂತಂದರೆ ದೇಶದಲ್ಲಿ ಇಡೀ ದೇಶದಲ್ಲಿ ನಮ್ಮ ವ್ಯವಸ್ಥೆಗಳ ಮಧ್ಯೆ ಸಿಕ್ಕಾಕ್ಕೊಂಡು ನರಳಿ 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 ಸಾಯ್ತಾ ಇದ್ದಾರೆ ಒಂದು ಬ್ಯಾಂಕಿಂಗ್ ವ್ಯವಸ್ಥೆ ಸರಿ ಇಲ್ಲ ಫೆಸಿಲಿಟೀಸು ಇಲ್ಲ ಇನ್ನೊಂದು ಕಡೆ ಕಾರ್ಮಿಕರ ಸಮಸ್ಯೆಗಳು ಇನ್ನೊಂದು ಕಡೆ ರಾ ಮೆಟೀರಿಯಲ್ ಸಮಸ್ಯೆಗಳು ಇನ್ನೊಂದು ಕಡೆ ಆರ್ಡರ್ ಸಮಸ್ಯೆ ಒಂದು ಕಡೆ ರಾ ಮೆಟೀರಿಯಲ್ ತರೋದ ಒಂದು ಕಡೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ ಇನ್ನೊಂದು ಕಡೆ ಸಪ್ಲೈ ಮಾಡಿ ಕ್ರೆಡಿಟ್ ಕೊಡೋದ ಕ್ರೆಡಿಟ್ ಕೊಟ್ಟು ನಾವು ತಂದು ಇಲ್ಲಿ ಎಲ್ಲ ದಿನ ಪೂರ್ತಿ ನೋಡಿ 5ನೇ ತಾರೀಕು TDS ಕಟ್ಟಬೇಕು 7ನೇ ತಾರೀಕು ಸಂಬಳ ಕೊಡಬೇಕು 15ನೇ ತಾರೀಕು ಎಲೆಕ್ಟ್ರಿಸಿಟಿ ಕಟ್ಟಬೇಕು 20ನೇ ತಾರೀಕು GST ಕಟ್ಟಬೇಕು ಈ ಥರ ಕಂಟಿನ್ಯೂಸು ನಮ್ಮ ಏನು ಈ ಒಂದು ಇದೆ ವ್ಯವಸ್ಥೆಗಳು ಪೇಮೆಂಟ್ ಬರಲಿ ಬರದ ಹೋಗಲಿ ಇದನ್ನು ಸತತವಾಗಿ ನಿರ್ವಹಿಸಬೇಕಾಗಿರೋದ್ರಿಂದ ಸಣ್ಣ ಕೈಗಾರಿಕೆಗಳಿಗೆ ಇನ್ನೂ ಹೆಚ್ಚು ಸೌಕರ್ಯಗಳನ್ನ ಕೊಡಬೇಕು ಅಂತ ನನ್ನ ಅಭಿಪ್ರಾಯ ಎಸ್ ಸರ್ ಈಗ ನೀವು ಹೇಳಿದ್ರಿ ಸೌಕರ್ಯಗಳು ಕೊಡಬೇಕು ಅಂತ ಹೇಳಿ ಯಾರು ಬಂದರೆ ಯಾಕಂದರೆ ಹೇಳಿದ್ರೆ ನಿಮ್ಮ ಚೇಂಜಸ್ ಆಗಿರ್ಬೋದು ನಿಮಗೆ ಏನು ಸಮಸ್ಯೆಗಳಿಗೆ ಪರಿಹಾರ ಗೌರ್ಮೆಂಟ್ ಕೊಡಬೇಕು ಯಾವ ಗೌರ್ಮೆಂಟ್ಗೆ ಬಂದರೆ ನಿಮಗೆ ಅಟ್ಲೀಸ್ಟ್ ಸ್ವಲ್ಪ ರಿಲೀಫ್ ಸಿಗುತ್ತೆ ಅಂತ ಯಾವ ಗೌರ್ಮೆಂಟ್ ಬಂದರೆ ಎಲ್ಲರೂ ಅಷ್ಟೇ ಯಾರು ಬಂದರೆ ಯಾರೇನು ಸೂತ್ರ ಏನಿಲ್ಲ ಈಗ ಎಲ್ಲರೂ ಹೇಳ್ತಾ ಇದ್ರು ನಮಗೆಲ್ಲ ನಾವೆಲ್ಲ ಲೇಬರೈಸೇಷನ್ ಮಾಡೋದು ಲೇಬರೈಸೇಷನ್ಗೆ ಗೌರ್ಮೆಂಟ್ ಹೇಳ್ತಾ ಇದೆ 45 ಡೇಸಿಗೆ ಪೇಮೆಂಟ್ ಮಾಡೋಕೆ ನಾನು ದೊಡ್ಡ ದೊಡ್ಡ ಇಂಡಸ್ಟ್ರಿ ಅವರಿಗೆ ಆರ್ಡರ್ ಮಾಡ್ತೀನಿ ಅಂತ ಬಟ್ ಯಾರೂ ಕೇಳಲ್ಲ ಯಾರೂ ಕೊಡೋದೂ ಇಲ್ಲ ಅವ್ರು 45 ಡೇಸ್ ಹೇಳ್ತಾರೆ ನಮಗೆ 90 ಡೇಸು 120 ಡೇಸು ಪೇಮೆಂಟ್ ಬರ್ತೈತಿ ನಾವು ಇಲ್ಲಿ ಕಷ್ಟಪಟ್ಟು ದುಡ್ದು GST ಕಟ್ಟಿ ಎಲ್ಲ ಕಟ್ಟಿದ್ರು ನಮಗೆ ಪೇಮೆಂಟ್ ಬರಲ್ಲ ಸಾಲ ಮಾಡಬೇಕು ಆ ಸಾಲ ತೀರ್ಸಕ್ಕೆ ಬಡ್ಡಿ ಕಟ್ಟಬೇಕು ಬರೋದು ಆದಾಯ ಕಡಿಮೆ ಈ ಬಡ್ಡಿ ಜಾಸ್ತಿ ಹಾಗಾಗಿ ಗೌರ್ಮೆಂಟ್ ಏನು ಮಾಡಬೇಕು 45 ಡೇಸ್ ಪೇಮೆಂಟ್ ಕಂಪಲ್ಸರಿ ಮಾಡಬೇಕಂತ ಬಿಗ್ಗರ್ ಇಂಡಸ್ಟ್ರೀಸ್ ಏನಿದ್ದಾವೆ ಅವ್ರಿಗೆ ನಾವು ಆರ್ಡರ್ ಮಾಡಬೇಕು ಇಷ್ಟು ಬಿಲ್ ಆದಮೇಲೆ ಮೈಕ್ರೋ ಇಂಡಸ್ಟ್ರಿಗೆ ನೀವು ಹೆಲ್ಪ್ ಮಾಡಬೇಕು MSME ಸೆಕ್ಟರ್ಸ್ಗೆ ನೀವು ಹೆಲ್ಪ್ ಮಾಡಬೇಕು ಅಂತ ಅವ್ರು ಕಂಪಲ್ಸರಿ ಆರ್ಡರ್ ಪಾಸ್ ಮಾಡಿದ್ದಾರೆ ಬಟ್ ಯಾವುದು ಕರೆಕ್ಟಾಗಿ ಮಾಡ್ತಾ ಇಲ್ಲ ಅಧಿಕಾರಿಗಳು ಅದನ್ನೆಲ್ಲ ತಿನ್ಕೊಂಡು ಅವರು ಯಾರು ಚೆಕ್ ಮಾಡ್ತಾ ಇಲ್ಲ ಅದು ಕಂಪಲ್ಸರಿ ಆಗಬೇಕು ನಮ್ಮ ಎಂಪ್ಲಾ ಏನು ಇಂಡಸ್ಟ್ರಿ ಮೇಲೆ ಬರಬೇಕಂದ್ರೆ ಪೇಮೆಂಟ್ ಟರ್ಮ್ಸ್ ಸರಿ ಹೋಗ್ಬೇಕು ಓಕೆ ಸೊ ಹಾಗಾದರೆ ಯಾವ ಗೌರ್ಮೆಂಟ್ ಬಂದರೆ ಯಾಕಂದರೆ ಹೇಳಿದ್ರೆ ಇರೋದ್ರಲ್ಲಿ ಯಾರಾದರೂ ಒಬ್ಬರು ಸೆಲೆಕ್ಟ್ ಮಾಡಬೇಕು ಅಂದಾಗ ಈಗ BJP ಪವರಲ್ಲಿದೆ ಸಮಸ್ಯೆಗಳಿದೆ ಈಗ ಕಾಂಗ್ರೆಸ್ಸು ಇಲ್ಲ BJP ಆಪ್ಷನ್ಸ್ ಇದ್ದಾವೆ ಅದು ಬಿಟ್ಟರೆ ಆಮ್ ಆದ್ಮಿ ಪಾರ್ಟಿ ಇಷ್ಟು ಗೌರ್ಮೆಂಟ್ಗಳಲ್ಲಿ ಯಾವ ಗೌರ್ಮೆಂಟ್ ಬಂದರೆ ನಮಗೆ ಒಳ್ಳೇದಾಗತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಇವರು ಹೇಳ್ತಾರೆ ಹೇಳಿ ಸರ್ ನೀನು ಹೇಳಿ ಸಂಜೀವ ನೀನ್ ಬಾ ನೀನ್ ಯಾವ್ದು ಬಂದ್ರೆ ಏನ್ ಸರ್ ನಮ್ಗೆ ಒಳ್ಳೇದಾಗಬೇಕಷ್ಟೇ ಒಳ್ಳೇದು ಯಾರು ಮಾಡ್ತಾರೆ ಅಂತ ಹೇಳಿ ಅದು ಹೇಳಕ್ಕಾಗಲ್ಲ ಸರ್ ಯಾರು ಬರ್ತಾರೆ ಅವ್ರು ಮಾಡಲಿ ಅಲ್ಲ ಈಗ ಇರೋರಲ್ಲಿ ಯಾರಾದರೂ ಒಬ್ಬರನ್ನ ಸೆಲೆಕ್ಟ್ ಮಾಡಲೇಬೇಕು ಇರೋರು ಯಾರಾದರೂ ಒಬ್ಬರು ಇದು ಮಾಡಬೇಕು ಇನ್ನೇನು ಚುನಾವಣೆ ಕೂಡ 2 ತಿಂಗಳಲ್ಲಿದೆ 2 ತಿಂಗಳಲ್ಲಿ ಕರ್ನಾಟಕದಲ್ಲಿ ಟ್ರೆಂಡ್ ಚೆನ್ನಾಗಿದೆ ಇವಾಗ ಎಲೆಕ್ಷನ್ ಹೀಟು ಸೊ ನೀವೇನು ಹೇಳ್ತೀರಿ ನನ್ನ ವೈಯಕ್ತಿಕ ಅಭಿಪ್ರಾಯ ದೇಶದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಕಾಂಗ್ರೆಸ್ ಸರ್ಕಾರ ಬಂದರೆ ಒಳ್ಳೇದಾಗ್ತದೆ ಯಾಕೆ ಸರ್ ಯಾಕೆ ಕಾಂಗ್ರೆಸ್ ಬರುತ್ತೆ ಕಾಂಗ್ರೆಸ್ ಸರ್ಕಾರ ಬಂದರೆ ಒಳ್ಳೇದಾಗ್ತದೆ ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ ಏನು ಒಳ್ಳೇದಾಗುತ್ತೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಒಂದು ವೋಟರ್ ಆಗಿ ಒಂದು ಮತದಾರರಾಗಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ ಅನ್ನೋದಕ್ಕಿಂತಲೂ ಒಂದು ಈಗ ಒಂದು ಸುಭದ್ರವಾದ ಸರ್ಕಾರ ಬರಬೇಕು ದೇಶದಲ್ಲಾಗಲಿ ರಾಜ್ಯದಲ್ಲಾಗಲಿ ಬರಬೇಕು ಈ ಚೌ ಚೌ ಮಾಡಿಕೊಂಡು ಅವು ಸ್ಥಿರ ಆಡಳಿತ ಕೊಡೋಕ್ಕಾಗಲ್ಲ ಕೇಂದ್ರದಲ್ಲೂ ರಾಜ್ಯದಲ್ಲೂ ಎಲ್ಲನೇ ಆಗಿರಲಿ ಸರ್ ಕೇಂದ್ರದಲ್ಲಾಗಿರಲಿ ಸರ್ ರಾಜ್ಯದಲ್ಲಾಗಿರಲಿ ಸ್ಥಿರ ಆಡಳಿತ ಸಾಮಾನ್ಯ ಜನಗಳಿಂದ ಹಿಡಿದು ವ್ಯವಸ್ಥೆ ಭದ್ರಗೊಳಿಸೋವರೆಗೂ ಕೈಗಾರಿಕಾ ಪ್ರದೇಶ ಇರ್ಬೋದು ಸಾಮಾನ್ಯ ಕಾರ್ಯಕರ್ತರಿರ್ಬೋದು ಎಂಪ್ಲಾಯೀಸ್ ಇರ್ಬೋದು ಕೂಲಿ ಕಾರ್ಮಿಕರಿರ್ಬೋದು ಇವರೆಲ್ರಿಗೂ ಒಳ್ಳೇದಾಗಬೇಕು ಅಂತಂದರೆ ಯಾವುದನ್ನಾಗಿರಲಿ ಒಂದು ಒಳ್ಳೆ ಸ್ಥಿರ ಸರ್ಕಾರ ಬರಬೇಕು ಸ್ಥಿರ ಸರ್ಕಾರ ಬಂದಾಗ ಏನಾಗ್ತದೆ ಅವರು ಆಡಳಿತ ಮಾಡೋಕ್ಕೂ ಚೆನ್ನಾಗಿರುತ್ತೆ ಇದು ಅನುಕೂಲ ಆಗ್ತದೆ ಜನಗಳಿಗೂ ಒಳ್ಳೆ ಫೆಸಿಲಿಟಿ ಸಿಗ್ತದೆ ಅನ್ನೋದು ನನ್ನ ಈಗ ನೀವು ಕಾಂಗ್ರೆಸ್ ಅಂತ ಹೇಳೋದಕ್ಕೆ ಪ್ರಶ್ನೆ ಕೇಳ್ತೀನಿ ಅಲ್ಲ ನಿಮ್ಮನ್ನು ಕೇಳ್ತೀನಿ ಈಗ CM ಕಾಂಗ್ರೆಸ್ ನಮ್ಮ ರಾಜ್ಯದ ಮಟ್ಟದ ಮಾತಾಡಿದ್ರೆ CM ಅಭ್ಯರ್ಥಿಯಲ್ಲಿ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಇದ್ದಾರೆ ಕಾಂಗ್ರೆಸ್ನಿಂದ ಯಾರು ಮುಖ್ಯಮಂತ್ರಿ ಆದರೆ ಒಳ್ಳೆಯದು ಅಂತ ನಿಮ್ಮ ಸಿದ್ದರಾಮಯ್ಯ ಯಾಕೆ ಸರ್
ಸಿದ್ದರಾಮಯ್ಯ ಒಳ್ಳೆ ಆಡಳಿತಗಾರರು, 13 ಬಜೆಟ್ನ ಮಂಡಿಸಿದ್ದಾರೆ. ಮತ್ತೆ ಇನ್ನೂ ಹೆಚ್ಚಿಗೆ ಹೇಳಬೇಕು ಅಂದರೆ ಕ್ಲೀನ್ ಹ್ಯಾಂಡ್ ಇದ್ದಾರೆ. ಅವರು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ವ್ಯಕ್ತಿ ಇದ್ದಾರೆ. ಹಣಕಾಸು ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ನೋಡಿ, ದೇವರಾಜ್ ಅರಸು ನಂತರ ಯಾರಾದರೂ ಸರ್ಕಾರ ಕರ್ನಾಟಕದಲ್ಲಿ ಸರ್ಕಾರ ಆಳಿದ್ದಾರೆ ಅಂತ ಅಂದರೆ, ನಡೆಸಿದ್ದಾರೆ ಅಂತಂದರೆ, ಅದು ಏಕೈಕ ವ್ಯಕ್ತಿ ಸಿದ್ದರಾಮಯ್ಯ ಒಬ್ಬರೇ. 5 ವರ್ಷ ಸತತವಾಗಿ ನಡೆಸಿದ್ದಾರೆ, ಇದುವರೆಗೂ ಯಾವುದೋ ಒಂದು ಅಲಿಗೇಷನ್ ಇಲ್ಲ. ಒಳ್ಳೆ ವ್ಯಕ್ತಿ. ಸೊ ಸಿದ್ದರಾಮಯ್ಯ ಮತ್ತೆ ಮುಖ್ಯಮಂತ್ರಿ ಆಗಿ ಬಂದರೆ ಕರ್ನಾಟಕಕ್ಕೆ ಒಳ್ಳೇದಾಗ್ತದೆ ಅಂತ ನನ್ನ ಅಭಿಪ್ರಾಯ. ಡಿ ಕೆ ಶಿವಕುಮಾರ್ ಕೂಡ ಕೇಳ್ತಾರ, ನನಗೊಂದು ಬಾರಿ ಅವಕಾಶ ಕೊಡಿ, ನಾವು ಕೂಡ ಒಳ್ಳೆ ಸರ್ಕಾರ ಕೊಡ್ತೀವಿ ಅಂತಾರೆ, ನೀವೇನು ಹೇಳ್ತೀರಿ? ಇವಾಗ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು, ಕೇಳೋದ್ರಲ್ಲಿ ತಪ್ಪಿಲ್ಲ ಸರ್. ಈಗ ಎಲ್ರಿಗೂ ಏನಾದರೂ ಒಂದು ಆಗಬೇಕು ಅನ್ನೋ ಆಸೆ ಇರುತ್ತೆ. ಅವರು ಪಾರ್ಟಿ ಪ್ರೆಸಿಡೆಂಟ್ ಇರೋದ್ರಿಂದ ಈಗ ಅವರು ಕೇಳೋದೇನು ತಪ್ಪೇನಿಲ್ವಲ್ಲ. ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳೋ ತಪ್ಪೇನಿಲ್ಲ, ಆಗ್ಬೋದು. ಅವ್ರಿಗೂ ಒಂದು ಅವಕಾಶ ಸಿಗುತ್ತೆ, ಮುಂದೆ ಸಿಗ್ಬೋದು. ಸಿಗಬಹುದು ಸರಿ. ಇನ್ನು ಜೆ ಡಿ ಎಸ್ನಿಂದ ಕುಮಾರಸ್ವಾಮಿ ಕೂಡ ಕೇಳ್ತಾ ಇದ್ದಾರೆ, ಒಂದು ವೇಳೆ ಏನಾದರೂ ಸಮ್ಮಿಶ್ರ ಸರ್ಕಾರ ಬಂದರೆ ಅವ್ರು ಮುಖ್ಯಮಂತ್ರಿ. ಅದನ್ನೇ ಇವಾಗ ನಿಮಗೆ ಮೊದಲೇ ಹೇಳಿದೆ ನಾನು, ಅದನ್ನು ಮಾಡಬೇಡಿ. ಯಾರಿಗಾದರೂ ಒಬ್ಬರು ಕೊಡಿ ಆಡಳಿತ, ಯಾರಿಗಾದರೂ ಕೊಡಿ, ನೀವು ಒಬ್ಬರು ಕೊಡಿ. ಯಾಕೆ ಅಂತ ಅಂದರೆ, ಆ ಸ್ಥಿರ ಆಡಳಿತ ಕೊಡಬೇಕು ಅಂತ ಅಂದರೆ ಹಂಗೆ ಒಂದು ಮೆಜಾರಿಟಿ ಸರ್ಕಾರ ಬಂದರೆ ಮಾತ್ರ ಅದನ್ನು ಆಡಳಿತ ಕೊಡೋದಕ್ಕೆ ಸಾಧ್ಯ.